ಜಯಪ್ರದ ಭಾರತೀಯ ಸಿನಿಮಾ ರಂಗದ ಸುಂದರ ನಟಿ ಈಕೆಯ ಸೌಂದರ್ಯಕ್ಕೆ ಮನಸ್ಸೋಲದವರೇ ಇಲ್ಲ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮಿಂಚಿದರು ಆಂಧ್ರ ಪ್ರದೇಶದ ರಾಜಮಂಡ್ರಿ ಎಂಬಲ್ಲಿ ಜನಿಸಿದರು ಜಯಪ್ರದ ಇವರ ನಿಜವಾದ ಹೆಸರು ಲಲಿತಾ ರಾಣಿ ಇವರ ತಂದೆ ಆಗಿನ ಕಾಲದಲ್ಲಿ ತೆಲುಗು ಸಿನಿಮಾ ರಂಗದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಇನ್ನು ಜಯಪ್ರದ ಅವರಿಗೆ ಚಿಕ್ಕಂದಿನಿಂದಲೂ ಡಾಕ್ಟರ್ ಆಗಬೇಕೆಂಬ ಕನಸಿತ್ತು ಆದರೆ ಇವರ ತಂದೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಕಾರಣದಿಂದ ಜಯಪ್ರದ ಅವರನ್ನು ಕೂಡ ಸಿನಿಮಾ ರಂಗಕ್ಕೆ ತರಬೇಕು ಎಂದುಕೊಂಡಿದ್ದರು ಇನ್ನು ಇನ್ನು ಜಯಪ್ರದ ಅವರನ್ನು ಅವರ ತಂದೆ ತಾಯಿ ಜಯಪ್ರದ ಅವರು ಏಳನೇ ವಯಸ್ಸಿನಲ್ಲಿರುವಾಗಲೇ ನೃತ್ಯ ಶಾಲೆಗೆ ಸೇರಿಸಿದರು ಇನ್ನು ಜಯಪ್ರದ ಅವರು ನೃತ್ಯದ ಜೊತೆಯಲ್ಲಿ ಸಂಗೀತವನ್ನು ಕೂಡ ಕಲಿತರು ಇನ್ನು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ತಮ್ಮ ಸ್ಕೂಲ್ ಫಂಕ್ಷನ್ ಒಂದರಲ್ಲಿ ನೃತ್ಯ ಮಾಡುತ್ತಿರುವಾಗ ತೆಲುಗು ನಟ ಹಾಗೂ ನಿರ್ದೇಶಕ ಎಂ ಪ್ರಭಾಕರ್ ರೆಡ್ಡಿ ಎಂಬುವವರು ಜಯಪ್ರದ ಅವರನ್ನು ನೋಡುತ್ತಾರೆ ಭೂಮಿಕೋಸ್ ಎಂಬ ತೆಲುಗು ಸಿನಿಮಾಗೆ ಮೂರು ನಿಮಿಷದ ಹಾಡಿಗೋಸ್ಕರ ಜಯಪ್ರದ ಅವರನ್ನು ಆಯ್ಕೆ ಮಾಡುತ್ತಾರೆ ಜಯಪ್ರದಾ ಅವರ ಮೂಲ ಹೆಸರು ಲಲಿತಾ ರಾಣಿ ಈ ಸಿನಿಮಾದ ಮೂಲಕ ಆ ಚಿತ್ರದ ನಿರ್ದೇಶಕ ಹಾಗೂ ನಟ ಪ್ರಭಾಕರ್ ರೆಡ್ಡಿ ಅವರು ಲಲಿತಾ ರಾಣಿಯವರನ್ನು ಜಯಪ್ರದಾ ಎಂದು ಮರುನಾಮಕರಣ ಮಾಡುತ್ತಾರೆ ಈ ಮೂಲಕ ಲಲಿತಾ ರಾಣಿಯಾಗಿದ್ದ ಇವರು ಸಿನಿಮಾದಲ್ಲಿ ಜಯಪ್ರದ ಎಂದು ಹೆಸರಾಗುತ್ತಾರೆ ನಂತರ ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳಲ್ಲಿ ನಟಿಸುವ ಜಯಪ್ರದ ನಂತರ ಕೆ ಬಾಲಚಂದ್ರ ಅವರ ತೆಲುಗಿನ ಅಂತುಲೇನಿ ಕಥಾ ಸಿನಿಮಾದಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ನಟಿಸುತ್ತಾರೆ ಹೀಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಜಯಪ್ರದ ತಮ್ಮ ಸೌಂದರ್ಯ ಹಾಗೂ ಅದ್ಭುತ ಅಭಿನಯದಿಂದ ತೆಲುಗು ಮಾತ್ರವಲ್ಲದೆ ತಮಿಳು ಕನ್ನಡ ಹಿಂದಿ ಬೆಂಗಾಳಿ ಮಲಯಾಳಂ ಹೀಗೆ ಸುಮಾರು ಏಳು ಭಾಷೆಯ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಭಾರತೀಯ ಚಿತ್ರರಂಗದ ಫೇಮಸ್ ನಟಿಯಾಗುತ್ತಾರೆ ಹೀಗೆ ಫೇಮಸ್ ನಟಿಯಾಗಿ ಹಣ ಖ್ಯಾತಿ ಗಳಿಸಿದ ಜಯಪ್ರದ ತಮ್ಮ ಮದುವೆ ಸಂಸಾರ ಮಕ್ಕಳ ವಿಷಯದಲ್ಲಿ ಜಯಪ್ರದ ಅಕ್ಷರಶಃ ಎಡವುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿರ್ಮಾಪಕ ಶ್ರೀಕಾಂತ್ ಎಂಬುವರನ್ನು ಜಯಪ್ರದ ಮದುವೆಯಾಗುತ್ತಾರೆ ಇನ್ನು ಆತನಿಗೆ ಅದಾಗಲೇ ಮದುವೆಯಾಗಿ ಮೂರು ಮಕ್ಕಳಿದ್ದರು ಆದರೆ ಆತ ತನ್ನ ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಜಯಪ್ರದ ಅವರನ್ನು ಮದುವೆಯಾಗಿದ್ದರು ಕಾನೂನು ತೊಡಕುಗಳಿಂದ ಹಾಗೂ ಇತರೆ ಕಾರಣಗಳಿಂದ ಜಯಪ್ರದ ಪತಿ ಶ್ರೀಕಾಂತ್ ಅವರಿಂದ ದೂರಾದರು ನಂತರ ಜಯಪ್ರದ ರಾಜಕೀಯದಲ್ಲಿ ಬ್ಯುಸಿಯಾದರು ನಂತರ ತಮ್ಮ ಅಕ್ಕನ ಮಗನನ್ನು ದತ್ತು ತೆಗೆದುಕೊಂಡು ಸಾಕಿದರು ಪ್ರಸ್ತುತ ಜಯಪ್ರದ ಅವರು ಲೋಕಸಭಾ ಸದಸ್ಯೆಯಾಗಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಸೇವೆ ಮಾಡುತ್ತಿದ್ದಾರೆ ನಟಿ ಜಯಪ್ರದ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು